ನಮಸ್ಕಾರ ಸ್ನೇಹಿತರೆ, ಸೆವೆನ್ ವೀಕ್ಸ್ ಮಾಮ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈ ವರ್ಷ ನಮ್ಮ ಮನೆಯಲ್ಲಿ ಗೊಂಬೆಗಳನ್ನ ಇಡಲಾಯಿತು. ಮೊದಲನೇ ದಿವಸ ಪಾಡ್ಯದಿಂದ ಇಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವು ಸಪ್ತಮಿ ಸರಸ್ವತಿ ಪೂಜೆಯಿಂದ ಅಂದರೆ ಷಷ್ಠಿಯಿಂದನೇ ಇಡೋದಕ್ಕೆ ಪ್ರಾರಂಭ ಮಾಡಿದ್ದು. ಸೊ ಈ ಷಷ್ಠಿಯ ದಿವಸ ನಾವು ಯಾವ ರೀತಿ ಇಟ್ಟಿದ್ದೀವಿ ಮತ್ತು ಸಣ್ಣದಾಗಿ ಸರಸ್ವತಿಯನ್ನು ಆಹ್ವಾನ ಮಾಡಲಾಯಿತು. ಸೊ ಇದನ್ನು ಜಸ್ಟ್ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬಾ ಫ್ರೀ, ಇದಕ್ಕೇನು ಕಾಸು ಕೊಡೋ ಅಷ್ಟಿಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಆವಾಗ ಜೊತೆಗಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನಿಮಗೆ ಆವಾಗ ನಾನು ಕಳಿಸೋವಂಥ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವಿಡಿಯೋನ ನೋಡೋಣ ಹೇಗಿದೆ ಅಂತ. ಸೊ ಇದು ಸರಸ್ವತಿಯನ್ನು ಆಹ್ವಾನ ಮಾಡಲಾಗಿದೆ. ಓವರಾಲ್ ಈ ರೀತಿಯಾಗಿ ಕಾಣಿಸ್ತದೆ. ಸ್ವಲ್ಪನೇ ಇಟ್ಟಿದ್ದೀವಿ ಈ ಸತಿ, ಕಾರಣಾಂತರಗಳಿಂದ ಪೂರ್ತಿಯಾಗಿ ಇಡೋಕ್ಕಾಗಲಿಲ್ಲ. ಸ್ವಲ್ಪ ಸ್ಪೇಸ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಒಂದಿಷ್ಟು ನನ್ನ ಮಗನ ಕಲೆಕ್ಷನ್ಸು, ನನ್ನ ಕಲೆಕ್ಷನ್ಸು ಇದೆಲ್ಲ. ಇದು ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರ ರಾಸಲೀಲೆ ಇದೊಂದು ಇದು. ಸೊ ಇದೊಂದು ರಾಜಸ್ಥಾನದಿಂದ ತಂದಿರುವಂಥ ಒಂದು ಮಣ್ಣಿನ ಕೊಂಬೆ ಇದು, ರಾಜಾರಾಣಿ. ಸೊ ಶಿವ, ನಂದಿ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು, ಹಿಂದೆ ಕೃಷ್ಣ. ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮಂತ. ಕೃಷ್ಣ, ಸೊ ಇದೆಲ್ಲ ಮಣ್ಣಿನ ಗೊಂಬೆಗಳು. ಈ ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರದು ಬಂದು ಅದು ಗೊಂಬೆಗಳನ್ನ ಉಲ್ಲನ್ನಿಂದ ಮಾಡಿರ್ತಾರಲ್ಲ, ಅದು ಇದು ನವರಾತ್ರಿಯ ಸ್ಪೆಷಲ್ ದುರ್ಗಾ ಪರಮೇಶ್ವರಿ. ಹಾಗೂ ಇಲ್ಲಿ ಲಕ್ಷ್ಮೀನಾರಾಯಣ, ಇಲ್ಲಿ ಲಕ್ಷ್ಮೀ ಕೂಡ ಇದೆ, ಸರಸ್ವತಿ. ಇದು ದಶಾವತಾರ, ಇದು ಬಳಪದ ಕಲ್ಲಿನಲ್ಲಿ ಮಾಡಿರುವಂಥ ಮೂರ್ತಿಗಳು ದಶಾವತಾರ. ಮಧ್ಯದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣ ಗರ್ಡನ್ ಮೇಲೆ ಕೂತ್ಕೊಂಡಿರೋದು. ದಶಾವತಾರದ 10 ಅವತಾರಗಳು ಇಲ್ಲಿದೆ, ಇದನ್ನು ಆರ್ಡರ್ಲಿ ಜೋಡಿಸಿದ್ದೀವಿ. ಮಧ್ಯದಲ್ಲಿ ಗರುಡಗಮನೆಯಾಗಿರುವಂಥ ಲಕ್ಷ್ಮೀನಾರಾಯಣನ ಮೂರ್ತಿಯನ್ನು ಇಟ್ಟಿದ್ದೀವಿ. ಪಾಟ್ಗಳು ಮತ್ತು ಸಂಕ್ರಾಂತಿಯಲ್ಲಿರುವಂಥ ಪಾಟ್ಗಳನ್ನೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿ ಇಟ್ಟಿದ್ದೀವಿ. ಇದು ಸರಸ್ವತಿಯನ್ನು ಆಹ್ವಾನ ಮಾಡಿರೋದು. ನನ್ನ ಮಗನ ಪುಸ್ತಕ ಹಾಗೂ ಒಂದಿಷ್ಟು ದೇವರ ಪುಸ್ತಕಗಳನ್ನ ಇಡೋದು. ಇದು ಸರಸ್ವತಿ ದೇವಿ. ನಾನು ಹೇಳಿದಂಗೆ ಪೂಜೆಯನ್ನು ನಾನು ಒಳಗಡೆ ಮಾಡ್ತೀನಿ, ಇಲ್ಲಿ ಜಸ್ಟ್ ಇಲ್ಲೇ ಇಟ್ಟಿದ್ದೀವಿ. ಇದೊಂದು ಆನೆ ಇದೆ ನಮ್ಮನೆಯಲ್ಲಿ. ಇದು ಪೆನ್ಸಿಲು, ಸುಮಾರು ವರ್ಷಗಳ ಕೆಳಗೆ ನನ್ನ ಮಗನಿಗೆ ನಮ್ಮ ತಾಯಿ ಕೊಟ್ಟಿದ್ದು, ಅದು ಹಾಗೆ ಇಟ್ಕೊಂಡಿದ್ದಾನೆ. ಇದೆಲ್ಲ ಅವನೊಂದಿಷ್ಟು ಟಾಯ್ಸು. ಇದರಲ್ಲಿ ಸುಮಾರು ನನ್ನ ಕಲೆಕ್ಷನ್ಸ್ ಕೂಡ ಇದೆ, ನೀವು ನೋಡ್ಬೋದು. ಈ ಪಿಂಗಾಣಿ ಸೆಟ್ಟು, ಟೀ ಸೆಟ್ ಏನಿದೆ ಅದು ನಾನು ಚಿಕ್ಕೊಳಗಿದ್ದಾಗ ತಗೊಂಡಿರೋವಂಥದ್ದು. ಸುಮಾರು ನನ್ನದು ಹಳೆ ಇದು ಕಲೆಕ್ಷನ್ಸ್ ಇದೆ, ಬಟ್ ಸ್ವಲ್ಪ ಮಿಸ್ ಆಗಿದೆ. ಸೊ ಇದೆಲ್ಲ ಚನ್ನಪಟ್ಟಣದ ಮರದ ಗೊಂಬೆಗಳು, ಒಂದಿಷ್ಟು ನನ್ನ ಮಗನ ಟಾಯ್ಸ್ ಅಂತ ಯೂಸ್ ಮಾಡಿದ್ರು. ಇದೆಲ್ಲ ನನ್ನ ಹಳೆಯ ಸಾಮಾನುಗಳು. ಸೊ ಒಂಥರ ಖುಷಿ ಅನಿಸುತ್ತೆ, ಎಷ್ಟೋ ವರ್ಷಗಳಿಂದ ನಾವು ಇದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ, ಇಟ್ಕೊಂಡಿದ್ದೀವಿ ಅಂದರೆ ತುಂಬಾ ಖುಷಿ ಆಗುತ್ತೆ. ನೋಡಿ ಈ ಪಿಂಗಾಣಿ ಸೆಟ್ಟು, ಇದೆಲ್ಲ ಸುಮಾರು ಚನ್ನಪಟ್ಟಣದ ಗೊಂಬೆಗಳು, ಆಲ್ಮೋಸ್ಟ್ ಅಲ್ಲಿಂದಲೇ ತರಿಸಿರೋದು ಇದೆಲ್ಲ. ನೋಡಿ, ಇದು ನಾನು ಚಿಕ್ಕೋಳಿದ್ದಾಗ ಆಟ ಆಡ್ತಿದ್ದಂಥ ಒಂದು ಸೆಟ್ ಇದು, ಹಾಗೆ ಇಟ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.